ರಾಯಬಾಗಕುರ್ಚಿ ಗ್ರಾಮದಲ್ಲಿ ಪ್ರವಾಹ ಬಂದು ಅಲ್ಲಿನ ಜನ ಕಷ್ಟದಲ್ಲಿದ್ದಾರೆ. ಸರ್ಕಾರದಿಂದ ಅವರಿಗೆ ಯಾವುದೇ ಪರಿಹಾರ ದೊರೆತಿಲ್ಲ. ಅವರಿಗೆ ಸರ್ಕಾರದಿಂದ ಅನ್ಯಾಯವಾಗುತ್ತಿದೆ. ಅವರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮೆಹಬೂಬ್ ಅಸ್ಲಾಂ ಶೇಖ್ ಅವರು ಆಪಾದಿಸಿದರು. ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕುಡುಚಿಯ ಕೆಲವೊಂದು ಸರ್ಕಾರಿ ಇಲಾಖೆಗಳಿಂದ ಬಡಜನರ ಮೇಲೆ ಅನ್ಯಾಯವಾಗುತ್ತಿದ್ದು ಈ ಕುರಿತಾಗಿ ಕಳೆದ 8 ತಿಂಗಳಿಂದ ಮನವಿ ಮಾಡಿಕೊಂಡರೂ ಜನರಿಗೆ ನ್ಯಾಯ ಸಿಗುತ್ತಿಲ್ಲ. ಬಡಜನರಿಗೆ ಮನೆ ಹಂಚಿಕೆಯಲ್ಲಿ ತಾರತಮ್ಯವಾಗಿದೆ. ಜುದಾಯಿ ನಗರ ನಿವಾಸಿಗಳಿಗೆ ನ್ಯಾಯ ಸಿಗುತ್ತಿಲ್ಲ. ಪ್ರವಾಹ ಬಂದ ಸಂದರ್ಭದಲ್ಲಿ ಬಿದ್ದ ಮನೆಗಳಿಗೆ ಇದುವರೆಗೂ ಸಹಾಯ ದೊರಕಿಲ್ಲ ಎಂದರು. ಕುರ್ಚಿ ಮತಕ್ಷೇತ್ರದಲ್ಲಿ ಇವಾಗ ಕುರ್ಚಿ ಪೊಲೀಸ್ ಸ್ಟೇಷನ್ ಇದೆ, ಕುರ್ಚಿನಲ್ಲಿ ಕೆಲವೊಂದು ಇಲಾಖೆ ಇದ್ದಾರೆ, ಅದರಲ್ಲಿ ಬಡವರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಆ ಅನ್ಯಾಯ ಸುಮಾರು ನಾವು 8 ರಿಂದ 9 ತಿಂಗಳಾಯ್ತ ಎಲ್ಲ ಆಫೀಸಸ್ಗೆ ನಾವು ಮೆಮೊರಾಂಡಮ್ ಕೊಡ್ತಾ ಇದ್ದೇವೆ, ಎಲ್ಲ ಆಫೀಸಸ್ಗೆ ನಾವು ಲೆಟರ್ಸ್ ಕೊಡ್ತಾ ಇದ್ದೇವೆ, ಬಟ್ ಇನ್ನೂ ಅಲ್ಲಿ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ. ಅದೇನಂದ್ರೆ ಕಡಬಡವ್ರ ಜನ ಇರ್ತಾರ, ಬಡವ್ರ ಜನ ಇರ್ತಾರ, ಅವ್ರ ನಾವು ಧ್ವನಿ ರೈಸ್ ಮಾಡ್ತೀವಿ, ಅವ್ರ ಸಲುವಾಗಿ ಪ್ರೊಟೆಸ್ಟ್ ಮಾಡ್ತೀವಿ, ಅವ್ರ ಸಲುವಾಗಿ ಹೋರಾಟ ಮಾಡ್ತೇವೆ, ಬಟ್ ಕುರ್ಚಿನಲ್ಲಿ ಕೆಲವೊಂದು ನ್ಯಾಯ ಸಲುವಾಗಿ ಕೆಲವೊಂದು ಹೋರಾಟ ನಾವು ತಗೊಂಡು ಹೋಗ್ತೇವೆ. ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಮತ್ತು ಬೇರೆ ಡಿಪಾರ್ಟ್ಮೆಂಟ್ಸ್ದವರು ಬಡವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅದು ಏಕೆಂದರೆ ಫ್ಲಡ್ನಲ್ಲಿ ಆಗಿರ್ತಕ್ಕಂಥ ಸ್ಕ್ಯಾಮ್, ಎಷ್ಟೋ ಮನೆಗಳ ಬಡವ್ರದ್ದು ಮನೆ ಬಿದ್ದಿದ್ದು, ಫ್ಲಡ್ನಲ್ಲಿ ಎಷ್ಟೋ ಪ್ರಾಬ್ಲಮ್ ಆಗಿದ್ದು, ಆ ಬಡವ್ರಿಗೆ ಇನ್ನೂ ಅಲ್ಲೇ ಅವರ ಅಕೌಂಟ್ನಲ್ಲಿ GPS ಆಗಿಲ್ಲ, ಫೋಟೋ ತೆಗೆದು ಹೋಗಿದ್ದಾರೆ, ಕೆಲವೊಂದು ಆಫೀಸರ್ಸ್ ಎಲ್ಲ ಮಾಡಿದ್ದಾರೆ, ಇನ್ನೂ ಅವರ ಅಕೌಂಟ್ನಲ್ಲಿ ಬಂದಿಲ್ಲ. ಕೆಲವೊಂದು ಮೆಂಬರ್ಸ್ ಇದ್ದಾರ, ಕೆಲವೊಂದು ಜನ ಇದಾರ, ದೊಡ್ಡ ರಿಚ್ ಪೊಲಿಟಿಷಿಯನ್ಸ್ ಇದಾರ, ಅವರು 2-3 ಮನೆಗಳು ಹಾಕೊಂಡಿದ್ದಾರೆ. ನಾವು ನಮ್ದೇನು ಹೇಳ್ತಾ ಇದ್ದೀವಿ ಅಂದ್ರೆ ಬಡವ್ರಿಗೆ ನ್ಯಾಯ ಸಿಗಬೇಕು. ಮತ್ತು ಎಷ್ಟೋ ರೈತರಿಗೆ ಅಲ್ಲೇ ಏನು ಅಮೌಂಟ್ ಬರಲಿಲ್ಲ, ಏನು ಸಹಾಯ ನಿಧಿಯನ್ನು ಬರಲಿಲ್ಲ ಫ್ಲಡ್ನಲ್ಲಿ. ಸುಮಾರು ಈಗ 1.5 ವರ್ಷ ಆಗಿ ಹೋಗ್ತಾರಲ್ಲ, ಜನರಿಗೆ ಇನ್ನೂ ಸಪೋರ್ಟ್ ಸಿಗಲಿಲ್ಲ, ಏನಿಲ್ಲ. ಆಗ ಹೊತ್ತು ಲಾಸ್ಟ್ ಮತ್ತು ಫ್ಲಡ್ ಬಂದಿತ್ತು, ಅದು ಪ್ರಾಬ್ಲಮ್ ಆಯಿತು ಜನರಿಗೆ. ಅಂದರೆ ಕಡಬಡ ಜನ ಎಲ್ಲೇ ಹೋಗಬೇಕು? ನಾವು ಇವಾಗ ಇವತ್ತು ಪ್ರೈಸ್ ಮೆಂಟ್ ಯಾಕೆ ಮಾಡ್ತಾ ಇದ್ವಿ, ಎಲ್ಲ ಆಫೀಸರ್ಸ್ಗೆ ನಾವು ಲೆಟರ್ಸ್ ಕೊಟ್ಟು ಎಲ್ಲ ಮಾಡ್ತೀವಿ, ಏನೇನು ಆಗ್ತಾ ಇಲ್ಲ. ಕಡಬಡವ್ರಿಗೆ ನ್ಯಾಯ ಸಿಗಬೇಕು. ಅಲ್ಲಿ ಕೆಲವೊಂದು ಜುದಾಯಿ ನಗರ ಇದೆ, ಕೆಲವೊಂದು ಏರಿಯಾಸ್ ಇದೆ, ಅಲ್ಲಿ 30-40 ವರ್ಷದಿಂದ ಜನ ಇರ್ತಾರೆ. ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ, 12 ವರ್ಷ ಯಾರು ಇರ್ತಾರ ಜಾಗ ಅವ್ರದ್ದೇ, ಬಟ್ ಎಷ್ಟೋ ವರ್ಷದಿಂದ ಜನ ಇದ್ದಾರೆ, ಇನ್ನೂ ಅವ್ರಿಗೆ ಉತ್ತಾರ ಇಲ್ಲ, ಅವ್ರಿಗೆ ಡಾಕ್ಯುಮೆಂಟ್ಸ್ ಇಲ್ಲ, ಏನಿಲ್ಲ. ಮತ್ತು ಅಲ್ಲಿ 400 ಮನೆಗಳು ಜುದಾಯಿ ನಗರ್ನಲ್ಲಿ ಫ್ಲಡ್ನಲ್ಲಿ ಎಲ್ಲ ಬಿದ್ದು ಹೋಗಿದ್ದು. ಮತ್ತು ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಪಾಲಿಟಿಷಿಯನ್ಸ್ ಕೆಲವೊಂದು ದಾವಾ ಮಾಡ್ತಾ ಇದ್ದಾರೆ ಅವ್ರ ಭೂಮಿ ಇದೆ, ಬಟ್ ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ, 12 ವರ್ಷದಲ್ಲಿ ಎಷ್ಟು ನಾವು ಇರ್ತೀವಿ ಅಲ್ಲಿ ಅದು ನಮ್ದು ಜಾಗ ಪ್ಲೇಸ್, ಬಟ್ ಜನ 30-40 ವರ್ಷ ಆಯ್ತಾ ಅಲ್ಲಿ ಒಂದು ಪ್ಲೇಸ್ಗೆ ಇರ್ತಾರೆ, ಅವ್ರದ್ದು ಇನ್ನೂ ಉತ್ತಾರ ಇಲ್ಲ, ಏನು ಗೌರ್ಮೆಂಟ್ ಸ್ಕೀಮ್ ಇಲ್ಲ, ಏನಿಲ್ಲ. 400 ಮೇಲೆ ಮನೆಗಳು ಇದ್ದಾವೆ. ಯಾರು ಪೊಲಿಟಿಷಿಯನ್ ರೀ? ಪೊಲಿಟಿಷಿಯನ್ಸ್ ಅಂದ್ರೆ ಸರ್ ಕೆಲವೊಂದು ಹೆಸರಲ್ಲಿ ಬರ್ತಿದ್ದೀನಿ, ಕೆಲವೊಂದು ಲ್ಯಾಂಡ್ ಮಾಫಿಯಾ ಇದ್ದಾರ, ಕೆಲವೊಂದು ಲ್ಯಾಂಡ್ ಮಾಫಿಯಾ ಇದ್ದಾರೆ, ಕೆಲವೊಂದು ಅದು ಹೇಳ್ತಾ ಇದ್ದೀನಿ ಒಂದ್ ಮಿನಿಟ್ ಸರ್. ಯಾರಂದ್ರೆ ನನ್ನ ಮೇಲೆ ಧಮಕಿ, ನನ್ನ ಮೇಲೆ ಅಟೆಂಪ್ಟ್ ಮರ್ಡರ್ ಒಂದ್ಸಲ ಮಾಡಿದ್ದಾರೆ, ಇಲ್ಲಿ ಇರ್ತಕ್ಕಂಥ PSI ಅವ್ರಿಗೂ ಹೇಳಿದ್ನ, ಆದ್ರೆ ಮಾಡ್ತಾ ಇಲ್ಲ. ಅವ್ರ ಹೆಸರು ಹೇಳ್ತಾ ಇದ್ದೀನಿ, ಲ್ಯಾಂಡ್ ಮಾಫಿಯಾ ಅಂದ್ರೆ ನಾ ಧ್ವನಿ ರೈಸ್ ಮಾಡ್ತಾ ಇದ್ದೀನಿ, ನನ್ನ ಅಗೇನ್ಸ್ಟ್ ಎಲ್ಲ ಆಗ್ತಾ ಇದೆ. ಅದಕ್ಕಾಗಿ ಅಲ್ಲೇ ಲ್ಯಾಂಡ್ ಮಾಫಿಯಾ ಇರ್ತಕ್ಕಂಥ ಅಲ್ಲಿ ನಾನಾ ನಸರ್ದಿ ಅಂತ ಒಬ್ರದಾರ, ಒಬ್ರ ಇಕ್ಬಾಲ್ ಪಿರ್ಜಾದೆ ಅಂತ್ರಿ, ಮತ್ತು ಜನ ಹೆಸರು ಹೇಳ್ತಾ ಇದ್ದೀನಿ. ಮತ್ತು ಅಲ್ಲಿ ಇರ್ತಕ್ಕಂಥ ಅಬ್ದುಲ್ ಖಾದರ್ ರೋಹಿಲೆ ಮತ್ತು ಮುನವರ್ ಪಟೈಟ್, ಸಿದ್ದಿಕ್ ಪಟೈಟ್, ಈ ಜನ ಬಡವರು ಕಡಬಡವರು ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಪುರಸಭೆ ಮೆಂಬರ್ ಇಲ್ಲ, ಇವ್ರು ಏನಿದ್ದಾರೆ ಅಂದ್ರೆ ಇನಾಮ್ ಕಮಿಷನ್ ನಲ್ಲಿ ಜಮೀನ್ ಇದೆ, ಇನ್ನ ಕೋರ್ಟ್ ನಲ್ಲಿ ಸ್ಟೇ ಇದೆ, ಹೈಕೋರ್ಟ್ ನಲ್ಲಿ ಇನ್ನ ಪ್ರೊಸೆಸ್ ನಲ್ಲಿ ಇದೆ ಅದು. ಬಟ್ ಆದ್ರೆ ಅವ್ರು ಏನ್ ಮಾಡ್ತಾ ಇದಾರೆ, ಅದು ನಮ್ ಜಮೀನ್ ಇದು ನಮ್ದು, ಅದಕ್ಕಾಗಿ ಇಲ್ಲೀಗಲೈಸ್ ಅವರು ಜನರಿಗೆ ಬೆದರಿಸ್ತಾ ಇದ್ದಾರೆ, ಜನರಿಗೆ ಪ್ರಾಬ್ಲಮ್ ಮಾಡಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವೇನು ಹೇಳ್ತಾ ಇದ್ದೇವೆ, ಅದು ಕೇಸ್ ಇನಾಮ್ ಕಮಿಷನ್ ಕೋರ್ಟು ಇನ್ನ ಕೇಸ್ ನಲ್ಲಿ ಇದೆ. ಬೇರೆ ಏನು ದಸ್ತಾವೇಜ್ ಇದೆ, ಪೇಶ್ವ ಡೈರಿನಲ್ಲಿ ಇರ್ತಕ್ಕಂಥ ದಸ್ತಾವೇಜು, ಹಳೆ ಕಾಲದಲ್ಲಿ ಆಮೇಲೆ ಆದಿಲ್ ಶಾಹಿ ಇದರಲ್ಲಿ ಇರ್ತಕ್ಕಂಥ ಕೆಲವೊಂದು ಡಾಕ್ಯುಮೆಂಟ್ಸ್, ಇನ್ನ ಅದು ಇಟ್ ಬಿಗ್, ಇದು ದೊಡ್ಡ ಸ್ಕ್ಯಾಮ್ ಇದೆ ನಾನು ಮಾಡ್ತಾ ಇದ್ದೀನಿ ಇವತ್ತ. ಇದರಲ್ಲಿ ದೊಡ್ಡದು ದೊಡ್ಡ ಸ್ಕ್ಯಾಮ್ ಇದೆ, ಒನ್ ಬೈ ಒನ್ ಬರ್ತಾ ಇದ್ದೀನಿ. ಮತ್ತು ಅಲ್ಲಿ ಕಡಬಡ ಜನರಿಗೆ ಇನ್ನೂ ಸಹಾಯ ನಿಧಿಯನ್ನು ಸಿಗಲಿಲ್ಲ, ಏನು ಸಪೋರ್ಟ್ ಸಿಗಲಿಲ್ಲ. ಜನ ಮನಿ ಬಿದ್ದದ್ದೆ ಹಂಗೆ ಜನ ಅಲ್ಲಿ ಇದ್ದಾರೆ, ಏನು ಸಪೋರ್ಟ್ ಇಲ್ಲ, ಏನಿಲ್ಲ. ಇನ್ನ ಅದು ಲಿಟಿಗೇಷನ್ ಇದೆ, ಇನ್ನ ಅವ್ರಿಗೆ ಅದು ಉತ್ತಾರ ಕರೆಕ್ಟ್ ಸಿಗ್ತಾ ಇಲ್ಲ ಜನರಿಗೆ. ಅದಕ್ಕಾಗಿ ನಾವು ಧ್ವನಿ ಎತ್ತಾ ಇದ್ದೇವೆ.
ಇದೆಲ್ಲಾ ಮಾಡ್ತಾ ಇದ್ದೀವಿ ಸೋಶಿಯಲ್ ಸರ್ವಿಸ್. ಕೋವಿಡ್ ನಲ್ಲಿನೂ ಎಲ್ಲ ನಾವು ಹಾಸ್ಪಿಟಲ್ ಫೆಸಿಲಿಟಿ ಕೊಟ್ಟಿದ್ದೀವಿ. ಸುಮಾರು 400 ಪೇಷಂಟ್ಸ್ ಗೆ ನಾವು ಡೆಲಿವರಿ ಇರಲಿ, ಕಾರ್ಡಿಯಕ್ ಇರಲಿ, ಹಾರ್ಟ್ ಇರಲಿ, ಕಿಡ್ನಿ ಇರಲಿ ನಾವು ಸಪೋರ್ಟ್ ಮಾಡಿದ್ದೇವೆ. ಮತ್ತು ರೇಷನ್ ಫೆಸಿಲಿಟಿ ಇರಲಿ ಜನರಿಗೆ ನಾವು ಸಂಘಟನೆ ಮುಖಾಂತರ ಫೌಂಡೇಶನ್ ಮುಖಾಂತರ ಮಾಡಿದ್ದೇವೆ. ಇಷ್ಟೆಲ್ಲ ವರ್ಕ್ ಮಾಡ್ತಾ ಇದ್ದೇವೆ. ನಾವು ಇವಾಗ ಬಡವರ ಸಲುವಾಗಿ ನಾವು ಧ್ವನಿ ಎತ್ತಾ ಇದ್ದೇವೆ. ಆದರೆ ನಮ್ಮ ಮೇಲೆ ನಮ್ಮ ಸಂಘಟನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವ್ರ ಮೇಲೆ ಅವರು ಆಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿಗಲೈಸ್ ಏನ್ರೆ ಟಾರ್ಚರ್ ಮಾಡುದ, ನಮಗೆ ಬೆದರಿಸ್ತದ ಜನರಿಗೆ ಹಾಕಿ ಇದೆಲ್ಲ ಮಾಡ್ತಾ ಇದ್ದಾರೆ. ಒಂದ್ಸಲ ನನ್ನ ಮೇಲೆ 9 months ಬ್ಯಾಕ್ ಒಂದ್ಸಲ ಅಟೆಂಪ್ಟ್ ಟು ಮರ್ಡರ್ ಮಾಡಿದ್ದಾರೆ. ಆದ್ರೂ ನಾನು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದೀನಿ PSI ದರಿಗೌಡರಿಗೆ. ಬಟ್ ಇನ್ನು ಅದಕ್ಕೆ ಏನ್ ಪ್ರೊಸೆಸ್ ಮಾಡ್ತಾ ಇಲ್ಲ, ಅದ್ರ ಮೇಲೆ ಮಾಡ್ತಾ ಇಲ್ಲ. ನಾ ಕೇಳ್ತಾ ಇದ್ದೀನಿ, ನಾವು ಸ್ಟೇಟ್ ಲೆವೆಲ್ ಇಷ್ಟು ದೊಡ್ಡ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ, ದೊಡ್ಡ ಮೂಮೆಂಟ್ ನಲ್ಲಿ ಇದೆ, ನಮ್ಗೆ ಈ ಪರಿಸ್ಥಿತಿ ಇದೆ. ಬಟ್ ಬಡವರು ಕಡಬರ ಜನರದ ಏನಿದೆ ಅಲ್ಲಿ, ಅದಕ್ಕಾಗಿ ನಾ ಏನ್ ಕೊಟ್ಟಿದ್ದೀನಿ ಅಪ್ಲಿಕೇಶನ್ಸ್ SP ಸರ್ ಅವ್ರಿಗೆ ಮತ್ತೆ DC ಸರ್ ಅವ್ರಿಗೆ AC ಸರ್ ಅವ್ರಿಗೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಕಡ್ಡಾಯವಾಗಿ. ಇವಾಗ ನಮ್ಮ ಫ್ಯಾಮಿಲಿನಲ್ಲಿ ಹೋಗಿ ನಮ್ಮ ಮನೆಗೆ ಹೋಗಿ ಇನ್ನೂ ಟಾರ್ಚರ್ ಮಾಡ್ತಾ ಇದ್ದಾರೆ ಕೆಲವೊಂದು ಜನ, ಹೋಗಿ ಕೆಲವೊಂದು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಮನೆ ನಮ್ಮ ಹೆಂಡತಿ ನಿನ್ನೆ ಹಾಸ್ಪಿಟಲ್ ನಲ್ಲಿ ಇದ್ರು, ಅವ್ರ BP ಲೋ ಆಗಿ ಶುಗರ್ ಲೋ ಆಗಿ ಅವರು ಹಾಸ್ಪಿಟಲ್ ನಲ್ಲಿ ಹೋಗಿದ್ರು. ನನ್ನ ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ. ಬಟ್ ಇವಾಗ ನಾ ಕಾನ್ಸ್ಟಿಟ್ಯೂಷನ್ ಮತ್ತು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಬರೆದಿದ್ದಾರ, ಅದ್ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಬಟ್ ನಮ್ಗೆ ಪೊಲೀಸ್ ಪ್ರೊಟೆಕ್ಷನ್ ಇಲ್ಲ, ಸಪೋರ್ಟ್ ಇಲ್ಲ, ಏನಿಲ್ಲ, ನಾವು ಏನ್ ಮಾಡ್ಬೇಕು ಸರ್? ಕ್ರೈಮ್ ಇದೆ, ದೊಡ್ಡ ಕ್ರೈಮ್ ಇದೆ. ಬಟ್ ಅದಕ್ಕೆ ನಾವು ಅಗೇನ್ಸ್ಟ್ ಧ್ವನಿ ರೈಸ್ ಮಾಡ್ತಾ ಇದ್ದೇವೆ. ನಮ್ಮ ಧ್ವನಿಗೆ ಹೆಂಗ್ ದಬಾಸುದ ಅದ್ ಸಿಸ್ಟಮ್ ಅನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ ದಯವಿಟ್ಟು ರಿಕ್ವೆಸ್ಟ್ ಇದೆ ಮೀಡಿಯಾ ಮುಖಾಂತರ, ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರಸಿ ಮೀಡಿಯಾ, ನಿಮ್ಮ ಮುಖಾಂತರ ನಮ್ಗೆ ಒಂದು ಕಳಕಳಿ ಇದೆ. ಇದು ಎಲ್ಲ ರಿಪೋರ್ಟ್ಸ್ ಇದೆಲ್ಲ ಎವಿಡೆನ್ಸ್ ನಮ್ದು ಎಲ್ಲ ಇನ್ವೆಸ್ಟಿಗೇಷನ್ ಆಗಬೇಕು, ಅದರಲ್ಲಿ ಎಲ್ಲ ನಮ್ಗೆ ನ್ಯಾಯ ಸಿಗ್ಬೇಕು ಅಂತ ಇದ್ದೀವಿ ನಾವು ಅಲ್ಲಿ. ಮತ್ತು ಅಲ್ಲಿ ಇರ್ತಕ್ಕಂಥ PSI ಅವರು ದರಿಗೌಡು ಮತ್ತು ಹೆಡ್ ಕಾನ್ಸ್ಟೇಬಲ್ ದಂಗಣ್ಣ ಅವರ ಅದಾರ, ಬಡವರ ಜನರಿಗೆ ಬಹಳಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ, ಬಹಳಷ್ಟು ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ಯಾವುದು ಬಡವರ ಸಲುವಾಗಿ ತಗೊಂಡು ಹೋದಾಗ ಮಾಡಲ್ಲ, ಅಲ್ಲಿ ರೊಕ್ಕ ಇದೆ, ಮನಿ ಇದೆ, ಪೈಸೆ ಇದೆ, ಡೀಲ್ ಇದೆ, ಕೆಲವೊಂದು ಏಜೆಂಟ್ಸ್ ಇದಾರೆ, ಅವ್ರ ಮುಖಾಂತರ ಅವ್ರಿಗೆ ಇದು ಬಗೆಹರಿಸ್ತಾರೆ ಕೇಸಸ್. ಬಡವರು ಎಲ್ಲೇ ಹೋಗ್ಬೇಕು ಸರ್? ಬಡವರು ಎಲ್ಲಿ ಎಲ್ಲಿ ನ್ಯಾಯ ಬಿಡ್ಬೇಕು ಸರ್? ಅದಕ್ಕಾಗಿ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಅತ್ತಾವುಲ್ಲಾ ಖಾನ್, ಜೀವನ್ ಮಾಂಜ್ರೇಕರ್ ಉಪಸ್ಥಿತರಿದ್ದರು.